ಪಕ್ಕದಲ್ಲಿ ಅವ್ರು ಕಚ್ಚಿದ್ರೆ ನಮ್ಗೆ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಪುಣ್ಯ ನಮ್ಮ ಗುರುಗಳ ಜೊತೆಯಲ್ಲಿ ಇವತ್ತು ವೇದಿಕೆ ಹಂಚ್ಕೋತಾ ಇದ್ದೀನಿ, ಮತ್ತೆ ಎಷ್ಟೋ ವರ್ಷಗಳ ಮೇಲೆ, ಅದೊಂದು ಸಂತಸ ನನಗೆ. ಆಮೇಲೆ ಸಾಧು ಸರ್ ಇದ್ದಾರೆ ವೇದಿಕೆ ಮೇಲೆ, ಇರುವಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ, ವೆಂಕಿ ಸರ್ಗೆ, ನಮ್ಮನ್ನ ಮತ್ತೆ ಎಲ್ಲರನ್ನು ಜೊತೆ ಮಾಡಿದ್ರು ಅದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದ ಹೇಳ್ತೀನಿ ನಿರ್ದೇಶಕರಿಗೆ. ಮಠ ಒಂದು ಅದ್ಭುತ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಗುರುಗಳು, ನಾನೇನು ಮಾತಾಡೋಕ್ಕಾಗಲ್ಲ, ಎಲ್ಲ ಸೇಮ್. ಅದರಲ್ಲಿ ನಾನು ಭಾಗಿ ಅಲ್ವಾ, ಅದರಿಂದ ಅದರ ನೋವು ನಲಿವಿಗಿಂತ ಯಾರಾದರೂ ಸಿಕ್ಕಿ ಈಗಲೂ ಮಠ ಸರ್ ಅಂದರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ನಾವು ಮಠ ಮಂಜುನಾಥ ಬಿಡಿ ಸರ್ ಅಂತಾರಲ್ಲ, ಆವಾಗ ನಮಗೆ ಅದ್ರ ಕಷ್ಟಗಳೆಲ್ಲ ಮರ್ತೋಗ್ಬಿಡುತ್ತೆ. ಅದರಿಂದ ಒಳ್ಳೆ ಬೆಳವಣಿಗೆ ಆಯಿತು. ನನ್ನನ್ನು ಇಡೀ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದಂಥ ಗುರುಗಳು, ಗುರುಪ್ರಸಾದ್ ಅವರೊಂದು ಮಾತು ಹೇಳಿದರು. ನಾನು ಅಲ್ಲೋದಾಗ ನಾನು ಯಾರ ಜೊತೆಲ್ಲೋ ಆಫೀಸ್ಗೆ ಹೋಗಿದ್ದು, ನಾನು ಇಂಟರ್ವ್ಯೂಗೆ ಅಂತ ಹೋಗಿರಲಿಲ್ಲ ಮಠ ಆಫೀಸ್ಗೆ. ಸುನೀಲ್ ಕುಮಾರ್ ಸಿಂಗ್ ಅವರು ಗೋದೋಳಿ ಸೀರಿಯಲ್ ಮಾಡ್ತಾ ಇದ್ವಿ, ನಮ್ಮ ಡುಮ ಗಿರಿ ಜೊತೆಯಲ್ಲಿ ಕಳಿಸೋದು. ಎಲ್ಲ ಹೋಗ್ತಾ ಇದ್ದೀನಿ ನಾನು, ಬರ್ತೀಯಾ ಬರ್ತೀಯಾ ಎಲ್ಲ ಹೋಗ್ತಾ ಇದ್ದೀನಿ ಅಂದ ಅವನು. ಇಂಥದ್ದು ಅಂತೂ ಹೇಳಿಲ್ಲ, ಕರ್ಕೊಂಡು ಹೋದರು. ಸರಿ, ಗುರು ಸರ್ ಅಲ್ಲಿ ಪರಿಚಯ ಆಯಿತು. ಆಮೇಲೆ ನೀವು ಕೃಷ್ಣ ಸಂಧಾನ ಮಾಡ್ತೀರಾ ನಾಟಕ ಅಂತ ಕೇಳಿದ್ರು. ಹೌದು ಸರ್, ನಾನು ಫ್ಯಾನು ನಾಟಕಕ್ಕೆ ಅಂದ್ಬಿಟ್ಟು ಅವರೇ ಕಾಡು ಉಪ್ಪಿಟ್ಟು ನಾವು ಮುಸ್ಲಿಮ್ ಹೆಂಗೆ ಒಣಸ್ತಾನೆ ಹೇಳಿ ಅಂತ. ಎಲ್ರಿಗೂ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಇಂಟ್ರೋ ಆಗೋಗ್ಬಿಟ್ಟು ನಾನು ಲಾಸ್ಟಲ್ಲಿ ಹೋಗಿದ್ದೀನಿ. ನಾನಾಗ ನನಗೊಂದು ರಿಕ್ವೆಸ್ಟ್ ಸರ್, ನನ್ನ ಭಾಗ್ಯಲಕ್ಷ್ಮಿ ಬಾರಮ್ಮ ನನ್ನ ಕಾನ್ಸೆಪ್ಟ್, ಅದು ನನ್ನ ಪರಿಕಲ್ಪನೆ, ಒಬ್ಬ ಮುಸ್ಲಿಂ ಹೆಂಗೆ ಆಡ್ತಾನೆ ಅಂತ ಅದನ್ನು ಹೇಳ್ಬೋದಾ ಅಂದೆ. ಹಾಡಿದೆ, ಬಂದು ಬಾಚಿ ಆಲಿಂಗನ ಮಾಡಿಕೊಂಡ್ರು. ಅವತ್ತಿಂದ 8 ವರ್ಷ 7.5 ವರ್ಷ ಜಗಲಿ ಇದೆ ಮೂರು ಸಿಂಹ. ಇದು ನಮ್ಮ ಬಾಂಧವ್ಯ, ನಮ್ಮ ಗುರು ವಿಶೇಷ ಸಂಬಂಧ. ಈ ಸಿನಿಮಾದಲ್ಲಿ ಮತ್ತೆ ನಮ್ಮನ್ನು ಒಂದು ಸಾಂಗಲ್ಲಿ ನೀವೆಲ್ಲರೂ ಇರಬೇಕು ಅಂತ ಹೇಳಿ ಕರೆಸಿದ್ದಾರೆ ವೆಂಕಿ ಸರ್. ಅದೇ ಅದಕ್ಕೆ ತುಂಬ ಖುಷಿ ಆಯಿತು ನಮಗೆ. ಇಬ್ಬರು ಮಾತ್ರ ಸಿಕ್ಕಲಿಲ್ಲ ನಮಗೆ, ಇನ್ನೆಲ್ಲ ಜೊತೆಲಿ ತುಂಬ ಚೆನ್ನಾಗಾಯಿತು ಸಾಂಗು. ಒಬ್ಬರು ಇಲ್ಲವೇ ಇಲ್ಲ, ಸಿಗೋದೇ ಇಲ್ಲ, ಅವರು ಹೊರಟುಬಿಟ್ರು.